if you are coming from Dharmasthala towards Kokkada, this place comes right side. This is the arch, Sri Mahaganapati Kshetra, South Adda. This is the left side. ನನ್ನ ತಂದೆಯವರು ಚಿಕ್ಕದಿರಬೇಕಾದ್ರೆ ನಾಲ್ಕು ಪಾಳಿಯಲ್ಲಿ ನಾಲ್ಕು ತಲೆಮಾರಿನವರು ಪೂಜೆ ಮಾಡುವ ಕ್ರಮ ಎಲ್ಲ ಇರ್ತಿದ್ದೆ. ಹಾಗೆ ಒಂದು ಪಾಳಿನವರು ಬಿಟ್ಟುಬಿಟ್ರು, ಆಮೇಲೆ ಅದು ಎಲ್ಲರೂ ಕೂಡ ಬಿಡ್ತಾ ಬಂದರು. ಹಾಗೆ ಅದು ಶಿಥಿಲ ಆಗಿ ಹೋಗಿದೆ ಅಷ್ಟೆ. ಈಗ ಯಾರೂ ಪೂಜೆ ಮಾಡೋರಿಲ್ಲ. ವಿಗ್ರಹ ದೇವಸ್ಥಾನಕ್ಕೆ ಅಲ್ಲೇ ಕೆರೆಯಲ್ಲಿದೆ ಅಂತ ಹೇಳಿಬಿಟ್ಟು ಪ್ರತೀತಿ ಉಂಟು. ಅದು ಇನ್ನೂ ಹುಡುಕಿಲ್ಲ ಅದನ್ನು. ಎಷ್ಟು 60 ವರ್ಷದವರೆಗೂ ಇತ್ತ ಪೂಜೆ? ಹಿಂದಿನವರೆಗೂ 60 ವರ್ಷ ಹಿಂದಿನವರೆಗೂ ಪೂಜೆ ಆಗ್ತಾ ಇತ್ತು. ಈಗ ಅದನ್ನ ಬೇರೆಯವ್ರಿಗೆ ಮಾರಿದ್ದಾರೆ ಜಾಗ? ಆಗಲೇ ಮಾರಿದ್ರು, ಅವ್ರು ಮತ್ತೊಬ್ಬರಿಗೆ ಮಾರಿದ್ರು. ಇವಾಗ ನಾವೀಗ ಮಧ್ವಾಚಾರ್ಯರು ಪುತ್ರ ಕಾಮಿಷ್ಠಿ ಯಾಗ ಮಾಡಿದ ಜಾಗವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಡಪ್ಪಾಡಿ ಮಠ. ದಿಸ್ ಇಸ್ ವೇರ್ ಆಚಾರ್ಯ ಮಧ್ವ ಪರ್ಫಾರ್ಮ್ ಪುತ್ರ ಕಾಮಿಷ್ಠಿ ಯಾಗ ಟು ಬ್ಲೆಸ್ ಸೈಲ್ಡ್ ಫಾರ್ ಎಡಪಡೆ ತಾಯ ಫ್ಯಾಮಿಲಿ. ಸೊ ನಾವ್ ಇಟ್ ಇಸ್ ಆಲ್ಮೋಸ್ಟ್ ಅಬ್ಯಾಂಡನ್ ಅಂಡ್ ಇಟ್ ಇಸ್ ಈವನ್ ಆಲ್ಸೋ ಕಾಲ್ ಎಸ್ ಗೋಪಿನಾಥ ಮಂದಿರ. With the help of Edapadithaya family, person we are trying to trace the place. When you are traveling towards Subramaniya to Dharmasthala, left side Sautarka arch, you will find the Sautarka arch. If you take right immediate, again left side, you can find this place, but it's very difficult to trace now. Yajna Narayana Matha. Sadidya. Ode ode pora priya mole pore ta. ಮತ್ತೆ ಮೂಡೆ ಕಣಿತೆ ಬೇಡ. ಫೈನಲಿ ವಿ ಆರ್ ಫೈಂಡ್ ದ ಟ್ರೇಸ್. It's almost abandoned. This every structure speaks about our rich heritage, culture and legendary tales, but it's very unfortunate to see the historic landmark as abandoned place. ಜಾಗ ಮಂದಿರ ಇದ್ದ ಜಾಗ ಇದು, ಫುಲ್ ಆ ದೇವಸ್ಥಾನದ ಸರೌಂಡಿಂಗ್ ಜಾಗ. ಸೊ ಆಸ್ ಪರ್ ದ ಇನ್ಫಾರ್ಮೇಶನ್, ದಿಸ್ ಇಸ್ ದ ಪ್ಲೇಸ್ ವೇರ್ ದ ಪುತ್ರಕಾಮೇಷ್ಠಿ ಯಾಗ ವಾಸ್ ಪರ್ಫಾರ್ಮ್ಡ್. ಬಿಫೋರ್ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಗೋಡೆ ಕಾಣಿಸ್ತಾ ಇತ್ತಂತೆ. ಈಗ ಮಳೆಗಾಲ ಆದ್ದರಿಂದ ಗೋಡೆ ಕಣ್ಮರೆಯಾಗಿದೆ. ಸೊ ದೇರ್ ವಾಸ್ ನಾವು ಕಂಪ್ಲೀಟ್ಲಿ ದ ಪ್ಲೇಸ್ ಇಸ್ ಕವರ್ಡ್ ವಿತ್ ಅಥ್ರೋನ್ಸ್ ಆ್ಯಂಡ್ ಅವೀಡ್ಸ್. Oh, a web of trees. ಯಾಕಡೆ ಇತ್ತು? ಇಲ್ಲ, ಇನ್ನು ಹೊರಗಡೆನ. ಓ, ಇಲ್ಲಿ ಅಲ್ಲಿ ನೋಡು, ಎತ್ತರ ಬಂದಾಗಿದೆ. ಬಟ್ಟೆಗೆ ತಾಗಿದ್ದೆ ಕಚ್ಕೊಳ್ಳ. ದೇರ್ ವರ್ ಸಮ್ ವಾಲ್ ಕನ್ಸ್ಟ್ರಕ್ಷನ್ ಹಿಯರ್, ಬಟ್ ಅನೇಬಲ್ ಟು ಟ್ರೇಸ್ ನೌ. ವಿ ಹ್ಯಾವ್ ಟು ಕ್ಲಿಯರ್ ದ ಬುಷಸ್ ಟು ಸಿ ದ ಏನ್ಷಿಯಂಟ್ ಬಿಲ್ಡಿಂಗ್ ಫೌಂಡೇಶನ್ ಅಂಡ್ ಇಟ್ಸ್ ಟ್ರೇಸಸ್.
a lot of drones. Oh my god. ಈ ತರ ಬೆಳೆದಿದೆಯಲ್ಲ ಮೇಲೆ ಅಲ್ಲಿ ನೋಡು, ಅಲ್ಲಿ ಸ್ವಲ್ಪ ಕಪ್ಪು ಕಪ್ಪು ಅನ್ಕೆ. ದ ಲ್ಯಾಂಡ್ ಆರ್ ಡು ಪರ್ಚೇಸ್ ದಿಸ್ ಪ್ಲೇಸ್, ಐ ಥಿಂಕ್ ಈ ಅವೇರ್ ಅಬೌಟ್ ದ ಹಿಸ್ಟಾರಿಕ್ ಕನ್ಸ್ಟ್ರಕ್ಷನ್, ಸೊ ಹಿ ಲೆಫ್ಟ್ ದಿಸ್ ಪ್ಲೇಸ್ ವಿತ್ ಡ್ಯೂ ಟು ರೆಸ್ಪೆಕ್ಟ್ ಆ್ಯಂಡ್ ಹಿ ಇಸ್ ನಾಟ್ ಕಲ್ಟಿವೇಟಿಂಗ್ ಎನಿಥಿಂಗ್ ಓವರ್ ದಿಸ್ ಪ್ಲೇಸ್. ಮಾಡೋದಿಲ್ಲ ಈ ಜಾಗದಲ್ಲಿ, ಏನು ಬೆಳೆ ಬೆಳೆಯಲ್ಲ. ಸೊ ಸ್ಟಿಲ್ ದ ಲ್ಯಾಂಡ್ ಆರ್ಡ್ ರೆಸ್ಪೆಕ್ಟ್ ದಿಸ್ ಹಿಸ್ಟ್ರಿ ಆ್ಯಂಡ್ you can see it's completely still, it's abandoned. So it's a heritage, it has to be preserved and restored soon. See from there, ee jagavannu kalisida malikaru ivattu kuda ee jagadalli yavude ondu beleyannu beldilla avarige ಈ ಇತಿಹಾಸದ ಬಗ್ಗೆ ಮಾಹಿತಿ ಇದೆ, ಅದಕ್ಕಾಗಿ ಈ ಜಾಗವನ್ನು ಹಾಗೆಯೇ ಬಿಟ್ಟಿದ್ದಾರೆ ಅಂತೆ. ಇಲ್ಲಿಂದ ನೋಡಿ ನೀವು, ಅವರು ಅಡಿಕೆ ತೋಟವನ್ನು ಹಾಕಿದ್ದಾರೆ. ಕರ್ನಾಟಕ ಸರ್ಕಾರ ಅಥವಾ ಮಾಧ್ವ ಮಠಗಳು ಅಥವಾ ಇನ್ಯಾವುದೇ ಸಂಘ ಸಂಸ್ಥೆಗಳು ಐತಿಹಾಸಿಕ ಪ್ರಜ್ಞೆಯಿಂದಾದಲು ಇಂತಹ ಜಾಗವನ್ನು ಉಳಿಸಿ ಪೋಷಿಸಿ ಮುಂದಿನ ಜನಾಂಗಕ್ಕೆ ಕೊಡಬೇಕಾಗಿ ನನ್ನ ವಿನಂತಿ.